சூப்பர் குறி அண்ணன் பண்றோம் அண்ணத்தம்மா கத்தங்கி நம்ம யாரும் லெக்க இல்ல சூப்பர் குறி நிம்ம கூறி மாடி நிம்ம நெஸ்லேபேக்கு அண்ணோ ஏமோ நம்ம எல்ல குறி 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 மனகின ரோடு காடு அங்கி வீதி மாலு பாலு நம்ம எல்ல சிக்காக்கொண்டு கோபம் மட்டும் பைக் கொண்டோதரு அண்ணத்தம்மா கூறி 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 நக்பேக்கு நக்பேக்கு நக்தானே இருப்பேக்கோ கூறி நீவு ஆத்மேலே நக்கொண்டே ஒப்பேக்கோ சூப்பர் கூறி வீக்ஷகரிகெல்லாம் நமஸ்கார டாக்டர் பந்தா டாக்டர் டாக்டர் அது பந்தில்வா இல்லையே ஒன்றே நிமிஷம் அண்ணா ஒன் நிமிஷம் ஒன் நிமிஷம் ஒன் நிமிஷம் அண்ணா ஆ ಒಂದು ನಿಮಿಷ ಬನ್ನಿ ಅಂದೆ ಇವರು ಟ್ರ್ಯಾಕ್ಟರ್ ಅವ್ರು ಯಾರು ಬಂದಿಲ್ವಾ ಇಲ್ಲಿ ಫೋನ್ ಮಾಡಿದ್ರೆ ಇಲ್ಲಿರ್ತೀನಿ ಅಂತಾನೆ ಅಲ್ಲಿ ನೋಡಿದ್ರೆ ಅಲ್ಲಿ ಹೋಗಿದ್ದೀನಿ ಮನೆ ಕಟ್ಸ್ತಾವ್ರು ಇಲ್ಲೇ ಅಂತ ಹೇಳ್ತಾನೆ ಇಲ್ಲ ಇದೇ ಮನೆ ಕಟ್ಸ್ತಾ ಇರೋದಿಲ್ಲ ಕಾರ್ನರ್ ಒಳಗಡೆ ಏನು ಸವಾಸ ಆಗೋಯ್ತಪ್ಪ ಅಣ್ಣ ಒಂದೇ ನಿಮಿಷ ಸ್ವಲ್ಪ ಟೇಪ್ ಇಟ್ಕೊಳ್ಳಿ ಅಣ್ಣ ಒಂದೇ ನಿಮಿಷ ಅಣ್ಣ ಇಲ್ಲಿ ಇಟ್ಕೋ ಬನ್ನಿ ಕೆಳಗಿಡಿ ಪಿಳಪ್ಪ ಗೌಡ ಅವ್ರು ಗೊತ್ತಲ್ಲ ಪಿಳಪ್ಪ ಗೌಡ ಗೊತ್ತಿಲ್ವಾ ಹೇಳ್ತೀನಿ ರೀ ಅರವತ್ತು ಮೂರು ಈ ಕಡೆ ಬನ್ನಿ ಇಟ್ಕೊಳ್ಳಿ ಮೂರು ಅರವತ್ತು ಈ ಕಡೆ ಸ್ವಲ್ಪ ಈ ಕಡೆ ಕ್ರಾಸ್ ಕ್ರಾಸಾಗಿ ಇಲ್ಲೇನು ಗಾಡಿಗಳು ಜಾಸ್ತಿ ಓಡಾಡ್ತಾವಾ ಹಾಂ ಗಾಡಿ ಏನು ಬರಲ್ವಾ ನಮ್ಮಪ್ಪ ವಿಧಾನಸೌಧದೊಳಗೆ ಕೆಲಸ ಮಾಡ್ತಾಯಿದ್ರು ಕೂಲಿ ಕೆಲಸ ಮಾಡೋರು ನಮ್ಮಪ್ಪನೂ ಮನೆ ಎಲ್ಲ ಕಟ್ಸವ್ರೆ ಆ ವಿಧಾನಸೌಧ ಅವೆಲ್ಲ ಕೂಲಿ ಕೆಲಸ ಎಲ್ಲ ಮಾಡಿ ನಮ್ಮಪ್ಪ ಮುಂದೆ ಬಂದವರು ಜೀವನದೊಳಗಡೆ ವಿಧಾನಸೌಧ ಕಟ್ಸವ್ರೆ ನಮ್ಮಪ್ಪಂದು ಒಂದು ಹೆಸರು ಹಾಕೋದು ಬೇಡವಣ ಮೆಟ್ಲ ಮೇಲ್ಗಡೆ ನಮ್ಮಪ್ಪನ ಹೆಸರು ಹಾಕಿಲ್ಲ ಅದಕ್ಕೆ ಅಣ್ಣ ಹಠ ಪಟ್ಬಿಟ್ಟು ಗೌರ್ಮೆಂಟಿಗೆ ಚಾಲೆಂಜ್ ಮಾಡಿದ್ದೀನಿ ನಾನು ಕೇಳಿಸ್ಕೊ ಇಲ್ಲಿ ಗೌರ್ಮೆಂಟಿಗೆ ಚಾಲೆಂಜ್ ಮಾಡಿಬಿಟ್ಟು ನಾನು ವಿಧಾನಸೌಧ ಕಟ್ಸ್ತಾ ಇದ್ದೀನಿ ಇಲ್ಲೇ ಕಟ್ಸ್ತೀನಿ ಅವತ್ತು ವಿಧಾನಸೌಧ ಇವತ್ತು ಕೇಳಿಸ್ತಾ ಇಲ್ಲಿ ನೋಡು ಈಗ ನಾನು ಏನು ಗೊತ್ತಾ ಇಲ್ಲಿ ಕೇಳಿಸ್ಕೊ ಇಲ್ಲಿ ಬಾ ಇಲ್ಲಿ ಈ ಕಡೆ ನೋಡು ನಾನು ವಿಧಾನಸೌಧ ಕಟ್ಸಿದ್ರೆ ಅಲ್ಲಿ ಒಳಗಡೆ ಪೊಲಿಟಿಕ್ಸ್ ರಿಲೇಟಿವ್ಸಿಗೆ ಏನಿಲ್ಲ ಹೂವ ಮಾರ್ಕೆಟು ಮೀನು ಮಾರ್ಕೆಟು ಬದನೇಕಾಯಿ ಮೂಲಂಗಿ ಏನು ಬೇಕಾದ್ರೂ ಮಾರ್ಕೋಬೋದು ಒಳಗಡೆ ಒಟ್ಟು ಗೊತ್ತಾಯ್ತಾ ಕೇಳಿಸ್ತಾ ಹ್ಞೂ ಇನ್ಮೇಲೆ ನಾನು ಹೆಂಗೆ ಗೊತ್ತಾ ಇವಾಗ ನಾನು ತೋರಿಸ್ತೀನಿ ನಮ್ಮಪ್ಪ ಅಂದ್ರೆ ಏನು ಅಂತ ನಮ್ಮಪ್ಪನ ಹೆಸರು ಹಾಕಿಲ್ಲ ನಾ ವಿಧಾನಸೌಧದ ಒಳಗಡೆ ಅಲ್ಲ ನಿಮ್ಗೆ ಗೊತ್ತಾಗಲ್ಲ ಅಲ್ಲ ಈಗ ಒಂದು ನಿಮಿಷ ಅಣ್ಣ ಈಗ ನೀನು ಕೆಲಸ ಮಾಡಿದ್ರೆ ನಿಮ್ಗೆ ಯಜಮಾನರು ಏನಾದರೂ ಹೇಳಲ್ವಾ ಇಂಥವ್ನು ಕೆಲಸ ಮಾಡಿದ್ನಪ್ಪ ಈಗ ನಿಮ್ಮ ಹೆಸರು ಗೊತ್ತಿರಲ್ವ ಮೇಸ್ತ್ರಿಗೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟವ್ರು ಗೊತ್ತಾಣ ವಿಧಾನಸೌಧ ಕಟ್ಟಿಸ್ಬೇಕಾದ್ರೆ ಒಂದು ಹೆಸರು ಹಾಕಿಲ್ಲ ಅಣ್ಣ ಅದಕ್ಕೆ ಅಣ್ಣ ಎಲ್ಲರೂ ನಾವೆಲ್ಲ ಸೇರಿ ಒಂದು ಸಂಘ ಕಟ್ಟಿಬಿಟ್ಟು ಎಲ್ಲರೂ 5,000 ರೂಪಾಯಿ ಹಾಕ್ಬಿಟ್ಟು ವಿಧಾನಸೌಧ ಕಟ್ಸೋಣ ಈಗ ಹತ್ರ ಹತ್ರ ನನಗೆ 3 ಜನ ಸಿಕ್ಕವ್ರೆ 15,000 ರೂಪಾಯಿ ಆಯಿತು ಕೇಳ್ತಾ ಒಂದು ಕಲ್ಲು ಬಂದರೆ ಸಾಕು ಹಂಗೆ ಒಂದೊಂದೇ ಕಲ್ಲು ಸೇರಿದಾಗ ಏನು ಅನಿಯನಿ ಸೇರಿದ್ರೆ ಹಳ್ಳ ಅಂತಾರಲ್ಲ ಹಂಗೆ ಈಗ ಸೇರಿಬಿಟ್ಟು ಎಲ್ಲರೂ ಸೇರಿ ನಾವು ಒಂದು ವಿಧಾನಸೌಧ ಕಟ್ಟೋಣ ನೀನು ಸಾಥ್ ಕೊಡ್ತೀಯಾ ನನಗೆ ಈಗೆಲ್ಲ ನಾನು ನಮ್ಮಪ್ಪನ ಹತ್ರ ಅನ್ಯಾಯ ಆಗುತ್ತಲ್ಲ ನನಗೆ ಯಾರು ಹೇಳೋಣ ನಿಂತ್ಕೊಳ್ಳೋಣ ನೀನು ಒಂದು ನಿಮಿಷ ಈಗ ನಮ್ಮಪ್ಪನ ಹೆಸರು ಹಾಕಿಲ್ಲ ವಿಧಾನಸೌಧದೊಳಗೆ ಏನು ಮಾಡಲಿ ಹೇಳು ಸರ್ ನನಗೇನು ಗೊತ್ತು ಸರ್ ನಮಗೇನು ಗೊತ್ತಾಗುತ್ತೆ ನಿಮ್ಗೇನು ಗೊತ್ತಾಗ್ತದೆ ಅಂದರೆ ಮನೆ ಕಟ್ಸಿಲ್ವಾ ನೀವು ಈಗ ಅಣ್ಣ ಈಗ ಹ್ಞೂ ಮತ್ತೆ ಯಾರು ಈಗ ಯಾರಾದರೂ ಕಟ್ಸಲಿ ಓನರು ಈಗ ನೀನು ದುಡ್ಡು ಕೊಟ್ಬಿಟ್ರೆ ನೀನು ಹೋಗ್ಬಿಡ್ತೀಯ ಕೂಲಿ ಕೆಲಸ ಮಾಡಿಬಿಟ್ಟು ಆಯ್ತಾ ಮನೆ ಕಟ್ಸಿದವ್ರು ಹೆಂಗಿರ್ತಾರೆ ಆರಾಮಾಗಿರ್ತಾರೆ ನಿಮ್ಮ ನೆನ್ಸ್ಕೊಂತಾರೆ ಊಟ ಮಾಡೋ ಟೈಮ್ಗೆ ಇಂಥವ್ನು ಮಣ್ಣು ಹಾಕಿದ್ದ ಇಂಥವ್ರು ಮನೆ ಕಟ್ಸಿದ್ರು ಅಂತ ಓ ಒಬ್ಬನಿದ್ದ ನಮ್ಮವನೊಬ್ಬನು ಅವ್ನು ಮಾಡ್ತಾ ಇದ್ದಿದ್ದು ಕೂಲಿ ಕೆಲಸನೇ ಇವತ್ತು ಯಾವ ರೇಂಜ್ಗೆ ಅವ್ನು ಗೊತ್ತಾ ಅವನು ಆಮೇಲೆ ಮಕ್ಕದ ಮೇಲಿರೋ ಸಿಮೆಂಟ್ ಇನ್ನೂ ಹೋಗಿಲ್ಲ ಅವನಿಗೆ ಇನ್ನೂ ಹಂಗೆ ಅವನೇ ಈಗ ನಾನು ಮನೆ ಕಟ್ಟಿಸ್ಬೇಕು ವಿಧಾನಸೌಧ ನಾನು ವಿಧಾನಸೌಧ ಇಲ್ಲೇ ಕಟ್ಟಿಸ್ತೀನಿ ಅಡ್ಡ ಗಾಡಿಗಳು ಯಾವುದು ಓಡಾಡಕ್ ಬಿಡಲ್ಲ ಇನ್ಮೇಲೆ ಇಲ್ಲಿ ಹಾಂ ಈಗೇನು 5,000 ರೂಪಾಯಿ ಹಾಕ್ತೀರಾ ಯಾಕಂಬಿಡಿ ಸರ್ ಕೂಲಿ ಕೆಲಸ ಮಾಡ್ತಿದ್ವಿ ನಾವು 5,000 ರೂಪಾಯಿ ಕೊಟ್ಟಣ ನೀನು ಕೂಲಿ ಕೆಲಸ ಮಾಡ್ಬೇಡ ಇನ್ಮೇಲೆ ವಿಧಾನಸೌಧದ ಒಳಗಡೆ ಪಾರ್ಟ್ನರ್ ನೀನು ಒನ್ ಆಫ್ ದಿ ಪಾರ್ಟ್ನರ್ ನಂದು ಇಲ್ಲಿ ನೋಡು ನಗ್ಬೇಡ ನೀನು ಹಿಂಗೆ ನಕ್ಕದ ಅಲ್ಲ ಒಬ್ಬನು ತಲೆ ಹೊಡೆದ್ಬಿಟ್ಟೆ ಅವನಿಗೆ ಮನೆ ಕಟ್ಟಿಸೋದು ಇನ್ಮೇಲೆ ನೀನು ವಿಧಾನಸೌಧ ಕಟ್ಟಿಸಿದ್ರೆ ನಾನು ನೀನು ಪಾರ್ಟ್ನರು ನಿನ್ನ ಹೆಸರು ಏನಣ್ಣ ಸರ್ ನಮ್ಮ ಹೆಸರು ರಾಜು ಅಂತ ಸರ್ ರಾಜು ಅಂತ ಇನ್ಮೇಲೆ ಏನು ನಿನ್ನ ಹೆಸರು ಬರೀ ರಾಜು ಅಲ್ಲ ವಿಧಾನಸೌಧದ ರಾಜು ಕೇಳ್ಕೊ ನಿಂತ್ಕೊ ಸುಮ್ಮ ನಿಂತ್ಕೋಬೇಕು ಒಂದು ನಿಮಿಷ ಕೆಲಸ ಆಮೇಲೆ ಮಾಡು ಕೆಲಸ ಇದ್ದೇ ಇರ್ತೈತೆ ಇವಾಗ ನೀನು ನನಗೆ ಏನು ಮಾಡ್ತೀಯ ಈಗ ವಿಧಾನಸೌಧ ನಾನು ಕಟ್ಟಿಸ್ಬೇಕು ಈಗ ನಾನು ಎಷ್ಟಡಿ ನಾನು ಇವಾಗ ಇದು ಪಾಯಿ ಹಾಕ್ಸ್ಬೇಕು ಹೆಂಗೆ ಏನೋ ಐಡಿಯಾ ಹೇಳು ನನಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್ ನಮ್ಮಪ್ಪನ ಹೆಸರು ಹಾಕ್ಸ್ಬೇಕು ಈಗ ನಮ್ಮಪ್ಪನ ಹೆಸರಲ್ಲಿ ಹಾಕ್ಸ್ಲಿ ನಾನು ವಿಧಾನಸೌಧ ಕಟ್ಸಿದ್ರೆ ಈಗ ಅದ್ರ ಹೆಸರು ಏನು ಇಡ್ಲಿ ಹೋಗ್ಲಿ ಅದನ್ನ ಹೇಳು ವಿಧಾನಸೌಧದ ಹೆಸರು ಹೆಸರು ಹೇಳೋಣ ಯಾವುದೋ ಅಂದ್ರೆ ಹಿಂಗೆ ಇಡಕ್ ಐತೈತೆ ಈಗ ವಿಧಾನಸೌಧ ಅಂತ ಸುಮ್ಮನೆ ಹೆಸರು ಇಟ್ಬಿಟ್ರ ಹೆಂಗ ಸರ್ ನಮ್ಗೆ ಏನು ಗೊತ್ತಾ ಸರ್ ಕೂಲಿ ಕೆಲಸ ನಮ್ಗೆ ಏನು ಗೊತ್ತು ನಮ್ಗೆ ಎಷ್ಟು ಜನ ಮಕ್ಕಳು 4 ಸರ್
ನಾಲ್ಕು ಮಕ್ಕಳು ಮಾಡೋದು ಗೊತ್ತು, ಮತ್ತೆ ಹೆಂಗೆ ಅಂತೀಯಲ್ಲ ನೀನು. ಅಲ್ಲ ಹೆಸರು ಇಡೋದು ಹೆಂಗೆ ಅಂದ್ರೆ ಗೊತ್ತಿಲ್ಲಂತೆ, ಮಕ್ಕಳು ಎಷ್ಟು ಜನ ಅಂದ್ರೆ ನಾಲ್ಕು ಜನ ಅಂತ. ಇವಾಗ ಹೇಳು ನಾನು ಏನು ಮಾಡಲಿ ಹೇಳಿ, ಈಗ ನೀನು ಫಸ್ಟ್ ಹೇಳು ನನಗೆ. ಈಗ 5,000 ರೂಪಾಯಿ ಹಾಕ್ತೀಯಾ? ಹಾಕಂಬಿಡಿ ಸರ್. ಯಾವಾಗ ಹಾಕ್ತೀಯಾ? ನಾಳೆ. ನಾಳೆ ಅಲ್ಲ, ನನ್ಗೆ ಇವಾಗ ಬೇಕು. ಇವತ್ತು ನಾನು ಇವಾಗ ಗುರು ಪ್ರವೇಶ ಒಳ್ಳೆ ಟೈಮ್ ಇದು. ಆಷಾಢ ಮೊನ್ನೆ ಮುಗ್ದೈತೆ, ಇವಾಗ ಮನೆಗೆ ಕಟ್ಸ್ಬೇಕು ನಾವು ಇಬ್ಬರು ಸೇರಿ ಅಷ್ಟೇ. ಸರಿ ಸರ್. ಏನು ನಡಿ, ದುಡ್ಡು ಕೊಡ್ಬಾ ನನಗೆ, 5,000 ರೂಪಾಯಿ ಕೊಡಿಲ್ಲ. ಈಗ ಎಷ್ಟೈತೆ ಅಷ್ಟು ಟೋಕನ್ ಅಡ್ವಾನ್ಸ್ ಕೊಡು. ಫಸ್ಟ್ ಪಾರ್ಟ್ನರ್ಶಿಪ್ ಒಳಗಡೆ ಇವತ್ತಿಂದ ಪೂಜೆ ಮಾಡೋಣ. ನಡಿ, ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಒಳ್ಳೆ ದಿವಸ, ಗುರುವಾರ. ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇಲ್ಲ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ. ಯಾವ್ದಾನ ಇರ್ಲಿ ಗುರು, ಎಲ್ಲ ದೇವ್ರೆ. ರಾಯರ್ ಯಾರು ಭಕ್ತರು? ಆಂಜನೇಯನ್ ಭಕ್ತರು, ವಾಸುದೇವನ್ ಭಕ್ತರು. ಇವಾಗ ಬಾ ನಡಿ, ಹೋಗೋಣ ಬಾ. ಸರ್ ಇನ್ನೂ ಅಗ್ರಿಮೆಂಟ್ ಮಾಡಿಸ್ಕೊಂಡ್ ಬರೋಣ ಬಾ, ಫಸ್ಟ್ ಹೋಗಿ. ಯಾರನ್ನ ಇವೆಲ್ಲ ಇವ್ರವಾಗ ಇವರು ಅವರು ಅವ್ರೆಲ್ಲಾರು ಕರ್ತಾರೆ. ನೀನ್ ಹಾಕ್ತೀಯ ದುಡ್ಡು? ಅವ್ರೆಲ್ಲ ಹಾಕ್ತಾರೆ ಸರ್. ನೀನ್ ಪ್ರಮಾಣ ಮಾಡು, ಬಾಯ್ಲಿ ಇಲ್ಲಿ ಬಾ ನೀನು, ಬಾಯ್ಲಿ ನಗ್ಬೇಡ. ಏಯ್ ಹೇಳ್ದಷ್ಟು ಕೇಳು, ಬಾಯ್ಲಿ ನಿಂತ್ಕೊಂಡಲ್ಲ, ಕೆಲಸ ಮಾಡ್ಬೇಕು. ಅಲ್ಲಿ ನಿಂತ್ಕೊ ನಡಿ, ಒಂದ್ ನಿಮಿಷ ಅಲ್ಲಿ ಅಲ್ಲಿ ಕೊಡ್ತೀನಿ ನಡಿ, ನಿಂತ್ಕೊಳಂತೆ ಬಾಯ್ಲಿ ನಿಂತ್ಕೊ. ಇಲ್ಲಿ ನಿಂತ್ಕೊ. ಇವಾಗ ಹೇಳು, ವಿಧಾನಸೌಧಕ್ಕೆ ಏನಾದ್ರು ಒಂದು ಹೆಸರು ಇಟ್ಬಿಟ್ಟು ಏನಾದ್ರು ಹೆಸರು ಇಡಬೇಕು. ನಮ್ಮ ಅಪ್ಪನ ಹೆಸರು ಹಾಕ್ತಿಲ್ಲ ವಿಧಾನಸೌಧದ ಮೇಲೆ. ನಮ್ಮ ಅಪ್ಪ ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿದ್ರೆ ನಮ್ಮ ಅಪ್ಪನ ಹೆಸರು ಹಾಕಿಲ್ಲ ಅಲ್ಲಿ. ಇವತ್ತು ಹಾಕಿಸ್ತೀನಿ ಬಿಡಲ್ಲ, ಏನು ಹೆಸರು ಇಡಲಿ, ಒಂದು ಹೆಸರು ಹೇಳ್ಬಿಟ್ಟು ಹೋಗ್ಬಿಡು. ಪಾರ್ಟ್ನರ್ಶಿಪ್ ನಂದು ನಿಂದು ಏನು ಎಷ್ಟು ಹೇಳು, ಏನು ಹೆಸರು ಇಡ್ಲಿ, ಒಂದು ಹೆಸರು ಹೇಳ್ಬಿಟ್ಟು ಹೋಗ್ಬಿಡು ವಿಧಾನಸೌಧಕ್ಕೆ. ಯಾವ್ದನ್ನ ಹೇಳು ವಿಧಾನಸೌಧನ ತಿಕ್ಬಿಡ್ರಿ, ಅದು ಬಿಟ್ಟು ಬೇರೆ ಹೇಳೋಣ ನೀನು. ವಿಧಾನಸೌಧ ಅಂತನಾ? ಮರಿಮಾರಮ್ಮ ವಿಧಾನಸೌಧ ಅಂತ ಇಟ್ರೆ ಅದು ಚೆನ್ನಾಗಿ. ಇಲ್ಲ ನಮ್ಮ ಅಪ್ಪನ ಹೆಸರು ಇಟ್ಬಿಟ್ರೆ ಪಿಳ್ಳಪ್ಪನ ಸೌಧ ಅಂತ, ಪಿಳ್ಳಪ್ಪನ ಸೌಧ ಕೊಡ್ತೀಯ? ಅರ್ಧ ದುಡ್ಡು ದೇವ್ರಣೆ ಕೊಡ್ತೀಯಾ? ಆಣೆ ಮಾಡು, ಕಲ್ ಮೇಲೆ ಆಣೆ ಮಾಡು. ಏನಂತ ಮಾಡಿದೆ ಮಾಡು, ಪ್ರಮಾಣ ಮಾಡು. ಕೊಡ್ತೀಯಾ? ಏನ್ ಕೊಡ್ತೀಯಾ? ನಾಳೆ ಕೊಡ್ತೀಯಾ ದೇವ್ರಾಣೆಗೂ? ನಿನ್ನ ಹೆಸರು ಹಾಕಿಸ್ತೀನಿ ವಿಧಾನಸೌಧದ ಮೇಲೆ. ಬರೀ ನಾಲ್ಕು ಮಕ್ಳು ಮಾಡೋದಲ್ಲ, ಮಕ್ಳು ಹೇಗಾದ್ರೂ ಹೆಸರು ಇಟ್ಟಿದ್ಯಲ್ಲ ಅದು ಗೊತ್ತಿಲ್ಲ ಅಂದ್ಬಿಟ್ಟಿಯ ಮಕ್ಳಿಗೆ. ಹಿಂಗಣ ನೀನು ಇಷ್ಟು ಬ್ಯುಸಿ ಇದ್ರೆ ನಾಲ್ಕು ಮಕ್ಳು ಮಾಡಿದ್ಯಲ್ಲ ನೀನು, ಹಾ ಇಷ್ಟು ಬ್ಯುಸಿ ಅಂತೀಯ ನೀನು, ಹಾ ನಾಲ್ಕು ಮಕ್ಳು ಮಾಡಿದ್ಯಾ? ಏನು ಗೊತ್ತಾಗಲಿ, ಏನು ಗೊತ್ತಿಲ್ದಿರೋ ಥರ ಕಾಣಿಸ್ತಾ ಇದೆಯಾ? ನಾನೇನೋ ದೇವತಾ ಮನಸ್ಸ ಅನ್ಕೊಂಡೆ, ನೀನು ನೋಡಿದ್ರೆ ಮಕ್ಳು ಮನಸ್ಸ. ಸರಿ ನಾಳೆ ಬರ್ತೀನಿ, ಇಬ್ರು ಪಾರ್ಟ್ನರ್ಶಿಪ್ ಓಕೆನಾ? ಬಾ ಅಲ್ಲಿ ಬಿಟ್ಟು ಬಂದ್ಬಿಡ್ಬಾ ನನ್ಗೆ ಅಲ್ಲಿವರೆಗೂ, ಯಾಕಂದ್ರೆ ನಾಳೆ ನನಗೆ ಬಾಡಿ ಗಾರ್ಡ್ಗಳು ಬೇಕು ನನಗೆ. ನಾಳೆ ವಿಧಾನಸೌಧ ಕಟ್ಟದ ಮೇಲೆ ನನಗೆ ಯಾರು ಏನಾರು ಮಾಡಿಬಿಟ್ರೆ ಏನು ಮಾಡೋದು? ಅದಕ್ಕೆ ಬಾ ಅಲ್ಲಿವರೆಗೂ ಬಿಡ್ಬಾ ನನಗೆ, ಅಲ್ಲಿವರೆಗೂ ಬಿಟ್ಬಿಡು, ಅಲ್ಲಿವರೆಗೂ ಬಿಡು ಸಾಕು, ಹೋಯ್ತೀನಿ. ಯಾರಿಗೆ ಹೇಳಕ್ಕೆ ಹೋಗ್ಬಿಡ, ಏನು ನಾನು ವಿಧಾನಸೌಧ ಕಟ್ಸಿದ್ದು. ಹಾಂ ಆಮೇಲೆ ನೀನು ಅಷ್ಟೇ ಸಾಕು, ಈಗ ಮಕ್ಕಳು ಕಡಿಮೆ ಮಾಡ್ಕೋ. ಈಗ ನಿನ್ನ ಮಕ್ಳಿಗೆ ಏನು ತೊಂದರೆ ಇಲ್ಲ ಬಿಡು, ನಾಲ್ಕವೇ ಇನ್ನೊಂದು 7 ಮಾಡಿಬಿಡು, 12 ಆಗ್ಬಿಡ್ತವೆ. 7-8 ಮಾಡ್ಬಿಟ್ಟು 12 ಆಗ್ತವೆ. ಕ್ರಿಕೆಟ್ ಮ್ಯಾಚಿಗೆ ಬಿಟ್ಬಿಡು ಕ್ರಿಕೆಟ್ ಆಡೋಕ್ಕೆ. ಹಾಂ ಮತ್ತು 4 ಮಕ್ಕಳು ಮಾಡಿದ್ಯಲ್ಲ, ಇನ್ನು 6 7 ಮಾಡೋಕ್ಕೆ ಇನ್ನೇನು ಕಡಿಮೆ ಅಲ್ವಾ? ಸರಿ ಬರಲ್ಲ, ಪಾರ್ಟ್ನರ್ಶಿಪ್ ಮಾಡ್ತೀಯಾ? ಪ್ರಾಮಿಸ್? ಪ್ರಾಮಿಸ್ ಸರ್. ನಾನು ನಿನ್ನ ಪಾರ್ಟ್ನರ್ ಇನ್ನ ಮೇಲೆ ಆಯ್ತಾ? ಬರಲ್ಲ ಬರ್ತೀನಿ. ಅಲ್ಲಿ ನೋಡು, ಅಲ್ಲಿ ಕೈ ಮುಗಿದು ಬಿಡಲಿ, ಅಲ್ಲಿ ಕ್ಯಾಮ್ರಾ ಐತೆ. ಇದು ಸೂಪರ್ ಕುರಿ ಅಂತ ಒಂದು ಕಾಮಿಡಿ ಪ್ರೋಗ್ರಾಮ್. ಸೂಪರ್ ಕುರಿ ನೋಡಿ ತುಂಬಾನೇ ಎಂಜಾಯ್ ಮಾಡಿದೀರ ಅಂತ ಅನ್ಕೊಳ್ತೀನಿ. ಇಂತಹದೇ ಒಳ್ಳೊಳ್ಳೆ ಕಾನ್ಸೆಪ್ಟ್ ಅನ್ನ ಸೂಪರ್ ಸುನಿಲ್ ಕುರಿಬಾಂಡ್ ಚಾನಲ್ ಅಲ್ಲಿ ಮಾತ್ರ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೈ. ಸೂಪರ್ ಕುರಿ.